ನಾ ಮೊದಲಿಂದಲೂ ಹೇಳ್ಕೊತ ಬಾನಿ ನೋಡಿದ್ರೆ ಈಗ ಗೋಕಾಕದಾಗ ನಿನ್ನೆ ಮೊದಲಿಂದಲೂ ಹೇಳ್ಕೊತ ಬಾನಿ ಅದ ಪ್ರಕಾರ ನಡೆದು ಗೋಕಾಕದಾಗ ಗೋಕಾಕದಾಗ ರಮೇಶ ಜಾರಕಿಹೊಳಿ ಬರೇ ಒಂದು ಕೂಗ ಮಾಡಿದ್ದಕ್ಕೆ ಸಾವಿರಾರು ಜನ ಬಿ ಜೆ ಪಿ ಕಾರ್ಯಕರ್ತರ ಮೋಟಾರ್ ಸೈಕಲ್ ಮೇಲೆ ಜೇಂಡಾ ಹಚ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿ ಎಲ್ಲಿ ನೋಡಿದಲ್ಲಿ ಬಿ ಜೆ ಪಿ ಜೇಂಡಾಗಳ ಕಾಣಕತ್ತು. ಯಾವಾಗಲೂ ಹಠವಾದಿ ರಾಜಕಾರಣಿ ಅವ ರಮೇಶ ಜಾರಕಿಹೊಳಿ, ಯಾವಾಗಲೂ ಟಕ್ಕರ್ ಕೊಡಕ್ಕೆ ಹಿಂದೆ ಮುಂದೆ ನೋಡಂಗಿಲ್ಲ ಅಂತ ಹೇಳಿದ್ನಿ. ಅದೇ ಪ್ರಕಾರ ಗೋಕಾಕ ಮತಕ್ಷೇತ್ರದಲ್ಲಿ ಅವರ ಅಳಿಯಂದರಾದಂಥ ಅಂಬಿರಾವ್ ಪಾಟೀಲು ಸಹಿತ ಪ್ರತಿ ಗ್ರಾಮ ಮನೆ ಮನೆ ಟಚ್ ಇದ್ದಂಥ ವ್ಯಕ್ತಿ, ಹೆಂಗೆ ಅವರು ಅಲ್ಲಿ ಸೋಲು ಅನುಭವಿಸ್ತಾರೆ ರೀ? ಸೋಲು ಅನುಭವಿಸೋಕ್ಕೂ ಒಂದು ಸಕಾರಾತ್ಮಕ ಒಂದು ಕೆಲವು ಸಾಧಕ ಬಾಧಕಗಳ ವಿಷಯಗಳು ಬೇಕು. ಯಾವ ಆಧಾರದ ಮೇಲೆ ಸೋಲ್ತಾರ್ರೀಪ್ಪ? ಕೆಲವು ಜನ ಕೇಳ್ತಾರ ಈ ಸಾರಿ ರಮೇಶ್ ಜಾರಕಿಹೊಳಿ ಸೋಲ್ತಾರ ಅಂಥೇಳಿ, ಅಲ್ಲಿ ಬದಲಾವಣೆ ಬಯಸ್ತಾರ ಅಂತ ಕೇಳ್ತಾರ. ಅನೇಕರ ಜೊತೆ ನಾವು ಕರೆದು ವಿಚಾರ ವಿನಿಮಯ ಮಾಡಿದಾಗ ನಮ್ಮ ಗ್ರೌಂಡ್ ರಿಪೋರ್ಟ್ ಸಮೀಕ್ಷೆ ಏನು ಹೇಳ್ತೈತಿ, ಮತ್ತೆ 80-85-90% ಸ್ಪೀಡ್ ಐತಿ ರಮೇಶ್ ಜಾರಕಿಹೊಳಿ ಶಕ್ತಿ. ಕಾರ್ಯಕರ್ತರ ಸಭಾ ಬಿ ಜೆ ಪಿಯ ಪ್ರತಿಯೊಂದು ಮನೆ ಮನೆಯಿಂದ ಒಬ್ಬೊಬ್ಬರು ಬಂದಾರ ಅಂದಮೇಲೆ ಅಲ್ಲಿ ನೋಡ್ರಿ, ಆ ನ್ಯೂ ಇಂಗ್ಲೀಷ್ ಮಯೂರ್ ಸ್ಕೂಲ್ ಗ್ರೌಂಡ ತುಂಬಿ ತುಳಕಾಕತ್ತಿತ್ತು. ಎಷ್ಟು ಸಾವಿರಾರು ಜನ ಬಂದಿದ್ದರು. ಅದೇ ದಿನ ಮರಾಠ ಸಮುದಾಯದ ಕಾರ್ಯಕ್ರಮ ಸಹಿತ ಇತ್ತು. ಆ ಮರಾಠ ಸಮುದಾಯದ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ಜಾರಕಿಹೊಳಿ, ರಮೇಶ ಜಾರಕಿಹೊಳಿ ಜೊತೆ ಜೊತೆಯಾಗಿ ಭಾಗವಹಿಸಿ ಅಲ್ಲಿಯೇ ಊಟ ಸಹಿತ ಮಾಡಿ ಆ ಮರಾಠ ಸಮುದಾಯದ ಕಾರ್ಯಕ್ರಮದಲ್ಲಿ ಅನೇಕ ಮಹತ್ತರವಾದ ಯೋಜನೆಗಳಾದ ಒಂದು ಆ ಮರಾಠ ಸಮುದಾಯಕ್ಕೆ 6 ಗುಂಟೆ ಜಾಗ ತಕ್ಷಣ ಮಂಜೂರಾತಿ ಮಾಡ್ತಾರೆ. ಅದನ್ನು ಆದೇಶ ಆಗತ್ತೆ ನೋಡ್ರಿ. ಈ ಜಾರಕಿಹೊಳಿ ಕುಟುಂಬದ ಒಂದು ವೈಶಿಷ್ಟ್ಯತೆನ ಕೇಳ್ರಿ. ಇಲ್ಲಿ ಇವರಿಗೆ ಪ್ಲಸ್ ಅನ್ನೋದು ಯಾವುದೇ ಜಾತಿ ಧರ್ಮ ಇಲ್ಲ. ಈ ರಮೇಶ ಜಾರಕಿಹೊಳಿ ಹೃದಯ ಅಂತೂ ಈ 5 ಸಹೋದರರಲ್ಲಿ ಒಂದು ವಿಭಿನ್ನ ಹೃದಯ. ಮನಸ್ಸು ಪಡಬೇಕಷ್ಟ, ತಕ್ಷಣ ನಿರ್ಧಾರ ಅಂತಿಮ ಅದನ್ನು ಘೋಷಣೆ ನಾನು. ಹಿಂಗೆ ಇಲ್ಲಿ ಜನ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ಆ ವ್ಯಕ್ತಿನ ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದೇ ಟ್ರೆಂಡ್ ಮುಂದುವರಿದು ಅಂಬಿರಾವ್ ಪಾಟೀಲಲ್ಲಿ 78 ಹಳ್ಳಿ ಏನು ಬರ್ತಾವೆ ವಿಧಾನಸಭಾ ಕ್ಷೇತ್ರ ಗೋಕಾಕದು, ಅಲ್ಲಿ ಎಲ್ಲಿ ನೋಡಿದಲ್ಲಿಯೂ ಸಹಿತ ಕುಂತಲ್ಲೇನ ರಿಮೋಟ್ ಮಾಡುವಂಥ ವ್ಯಕ್ತಿ ಇರುವಾಗ ಆ ಚಾಣಕ್ಯ ಯಾವ ರೀತಿಯಲ್ಲಿ ರಣತಂತ್ರ ವ್ಯೂಹ ರಚನೆ ಮಾಡ್ತಾನ, ಅದು ಈಗ ಗೋಕಾಕ ವಿಧಾನಸಭಾ ಕ್ಷೇತ್ರ ಅದು ಬಿ ಜೆ ಪಿ ರಮೇಶ ಜಾರಕಿಹೊಳಿ ಯಾವುದೇ ಪಕ್ಷದಿಂದ ನಿಂತರೂ ಸಹಿತ ಅಲ್ಲಿ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಇಂಪಾರ್ಟೆಂಟು ಮತ್ತು ಅವನು ಮಾಡುತ್ತಿರುವ ಶಕ್ತಿ ಇಂಪಾರ್ಟೆಂಟು. ಈಗ ಅವನು ಕೆಲವು ದೃಶ್ಯ ಹಾಕಾಕತ್ತೀನಿ. ಆ ಮರಾಠ ಸಮುದಾಯದ ವೇದಿಕೆ ಮೇಲೆ ಸಹೋದರರು ಎಷ್ಟು ಮಿತ್ರದಿಂದ ವಿಚಾರ ವಿನಿಮಯ ಮಾಡಾಕತ್ತಾರ. ಹಂಗಾದ್ರೆ ಆ ಮರಾಠ ಸಮುದಾಯದ ಕೆಲವು ಕ್ಷಣಗಳನ್ನು ಹಾಕ್ತೀನಿ. ಎಷ್ಟು ಸಂಭ್ರಮ ಸಡಗರದಿಂದ ಮರಾಠ ಸಮುದಾಯದವರು ತಮ್ಮ ಕಾರ್ಯಕ್ರಮನ ಹಮ್ಮಿಕೊಂಡರು. ಇದೇ ಇಲ್ಲಿ ರಮೇಶ ಜಾರಕಿಹೊಳಿಯ ಬೆಂಬಲಿಗರು ಸಭೆ ಸಮಾರಂಭ ಮಾಡ್ತಾರೆ. ಪ್ರತಿ ಭೂತ ಮಟ್ಟದ ಕಾರ್ಯಕ್ರಮ ಹಾಕಾಕತ್ತಾರ. ಪ್ರತಿ ಮನೆ ಮನೆಗೆ ರಮೇಶ್ ಜಾರಕಿಹೊಳಿ ಮಾಡಿದ ಸಾಧನೆ ಅಭಿವೃದ್ಧಿ, ಯಾವ ರೀತಿ ಅನುದಾನ ಎಲ್ಲಿ ವಿನಿಯೋಗ ಆಯಿತು, ಎಷ್ಟೋ ಹಳ್ಳಿಗಳಲ್ಲಿಯೂ ಸಹಿತ ನಡೆದಾಡಲಾರದಂಥ ರಸ್ತೆಗಳು ಇರುವಾಗ ಅಲ್ಲಿ ಎಲ್ಲವೂ ಫೇವರ್ ಕಾಂಕ್ರೀಟ್ ಮುಖಾಂತರ ಅಲ್ಲಿ ಮಿಂಚಾಕತಾವ ಕೆಲವು ರೋಡುಗಳ, ಅದನ್ನು ಗೋಕಾಕ ಮತದಾರ ಕ್ಷೇತ್ರದವರು ಅದನ್ನು ವಿಚಾರ ಮಾಡಬೇಕು. ಯಾರ ವ್ಯಕ್ತಿ ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸ್ತಾನ, ಯಾವ ವ್ಯಕ್ತಿ ನಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಭಾಗವಹಿಸ್ತಾನ, ಯಾವ ವ್ಯಕ್ತಿ ಶಾಸಕ ಆದ ಮೇಲೆ ತನ್ನ ಆಪ್ತ ಕಾರ್ಯದರ್ಶಿಗಳ ಮುಖಾಂತರ ನಮ್ಮ ಅಹವಾಲು ಸ್ವೀಕರಿಸಿ ಆ ಕೂಗನ್ನು ಸಂಬಂಧಪಟ್ಟ ಇಲಾಖೆಗೆ ಮುಟ್ಟಿಸ್ತಾನ, ಅವನೇ ಶಾಸಕ, ಅವನು ಬಹುಮತದಿಂದ ಶಾಸಕ ಆಗ್ತಾನ ಅನ್ನೋದೇ ಗೋಕಾಕ ರಮೇಶ್ ಜಾರಕಿಹೊಳಿ ನಿನ್ನೆ ಮಾಡಿದ್ದ ಒಂದು ನಿದರ್ಶನ. ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಹುರುಪು ಉಲ್ಲಾಸದಿಂದ ಸೇರಿದ್ರು ಜನ. ಇದೇ ಗೋಕಾಕ ಮತಕ್ಷೇತ್ರದಾಗ ಯಾವಾಗಲೂ ರಮೇಶ್ ಜಾರಕಿಹೊಳಿ ಸೋಲಂಗಿಲ್ಲ ಅಂತೇಳಿ ಮೊದಲಿಂದಲೂ ಹೇಳ್ಕೊತ ಬಂದನು, ಈಗೂ ಹೇಳ್ತೇನೋ. ಇಲ್ಲಿ ಪ್ರಬಲ ಆಕಾಂಕ್ಷಿ ಯಾರೋ ಬಂದರೂ ಸಹಿತ ಆ ಪ್ರಬಲ ಆಕಾಂಕ್ಷಿಯ ಸೋಲು ಕಟ್ಟಿಟ್ಟ ಬುತ್ತಿ, ವಿಜಯದ ನಗೆ, ವಿಜಯದ ಪತಾಕೆ ಅದು ರಮೇಶ ಜಾರಕಿಹೊಳಿ ಮತ್ತು ಅಂಬಿರಾವ್ ಪಾಟೀಲ್ ಮತ್ತು ಅವರ ಲಕ್ಷಾಂತರ ಅಭಿಮಾನಿ ಮತ್ತು ಫಾಲೋವರ್ಸ್ಗೆ ಸಲ್ಲಬೇಕು. ಹಂಗಾದ್ರೆ ಗೋಕಾಕ ಮತಕ್ಷೇತ್ರದ ಜನ, ಅಭಿವೃದ್ಧಿಯ ಕಡೆ ನಿಮ್ಮ ನಡೆ ಯಾವ ರೀತಿ ಸುಧಾರಣೆ ಆಗೈತಿ, ಯಾವ ರೀತಿ ಇನ್ನೂ ಬಹುಪಯೋಗಿ ಯೋಜನೆಗಳು ಅಲ್ಲಿ ಬರಬೇಕಾಗ್ಯಾವ ಅನ್ನೋದು
ಇನ್ನ ಪ್ರಣಾಳಿಕೆ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತಿ, ಹ್ಯಾಂಡ್ಬಿಲ್ ಕಾಕೋತಕೊಂಡ್ರಿ, ತಕ್ಷಣ ಮತದಾನದ ದಿನಾಂಕ ಗೊತ್ತಪಡಿಸ್ತಾರೆ, ನೀವು ಈಗ ಹೋಟಕ್ಕೆ ತಯಾರಾಗಿರಿ. ಅಷ್ಟು ನೀವು ಅವರ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ, ಆ ಸಂಕೇತ ಈ ರಮೇಶ ಜಾರಕಿಹೊಳಿಯನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋ ಸಲುವಾಗಿ ನೀವೇನು ಬೆನ್ನು ಹತ್ತೀರಿ, ಅದನ್ನು ತಡಿಲಕ್ಕ ಯಾರಿಗೂ ಸಾಧ್ಯವಿಲ್ಲ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ನೀವು ನಂಬರ್ ಒನ್ ಚಾನಲ್ ಕಾಕಾನ ಖಡಕ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಲ್ಲ. ಕಾಕಾನ ಖಡಕ ಚಾನಲ್ ಯಾವಾಗಲೂ ಸತ್ಯ ಹೇಳೋದಲ್ಲ, ಸತ್ಯದ ಕಡೆ ನಡೆ, ನನ್ನ ನುಡಿನೂ ಮತ್ತು ಸತ್ಯ. ಆ ಸತ್ಯದ ಪ್ರಭಾವವೇ ಇವತ್ತು ರಾಜ್ಯದಲ್ಲಿ ಯಾವ್ಯಾವ ಘಟನೆಗಳನ್ನು ಹೇಳಿದ್ದೀನಿ ಅವೆಲ್ಲ ಸತ್ಯವೇ ಆಗತಾವ. ಇದೇ ವಿಶೇಷ ಸ್ಟೋರಿ ನಂಬರ್ ಒನ್ ಚಾನಲ್. ನೀವು ನನ್ನ ಜೊತೆ ನಿಮ್ಮ ಕಮೆಂಟ್ ಬಾಕ್ಸ್ದಲ್ಲಿ, ನನ್ನ ಕಮೆಂಟ್ ಬಾಕ್ಸ್ದಲ್ಲಿ ನೀವನ್ನು ಹಂಚಿಕೋರಿ, ನಾನು ಉತ್ತರನೂ ಕೊಡ್ತೀನಿ. ಬರಲ್ರಿ ಮತ್ತೆ ಬೇರೆ ಸುದ್ದಿ ಹಂಗ. ನಮಸ್ಕಾರ. ಒಳ್ಳೆ ಪಾಠ ಇರ್ತದೆ ಇವತ್ತು ಎಲ್ಲ ಇರ್ತದ ಎಜೆಂಡರ್ ಮುಖಾಂತರ, ನಿಮ್ದ ಸಿಡಿಪಿ ನಾಯಕರ ಮುಖಾಂತರ ಎಲ್ಲ ಪಕ್ಷ ಹಾಳಾಗಿರ್ತದೆ. ಅದಕ್ಕೆ ಬ್ಲಾಕ್ ಮೇಲ್ ಮಾಡುವಂತ ಮನುಷ್ಯರಿಗಾಗಿ ಪಕ್ಷ ಸಿಕ್ಕಿರ ಪರಿಸ್ಥಿತಿ ಹೆಂಗ ನಾಳೆ ರಾಜ್ಯದ ಪರಿಸ್ಥಿತಿ? ಇಂಥ ಮಹಾನಾಯಕರಿಗಾಗಿ ಪಕ್ಷ ಸಿಕ್ಕರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಲಿವಿ ಲಿವಿ ಒದ್ದಾಡದಿತ್ತು. ಕಾಂಗ್ರೆಸ್ ಪಕ್ಷ ಪರಿಸ್ಥಿತಿ ಹಿಂಗೈತಲ್ಲ, ಸಿದ್ದರಾಮಯ್ಯ ಒಳ್ಳೆ ಲೀಡರ್ ಸಹಿತ ಅವ್ನು ನಡೆದಂಗ ಎಲ್ಲರೂ ಬುಕ್ ಮಾಡಿಬಿಟ್ಟ, ಎಲ್ಲ ಸಿಡಿ ತೂತು ಎಲ್ಲ ಕಪ್ಪು ಎಲ್ಲ ಬಾಯಿ ಬಂದು ಯಾರು ಮತ ಇಲ್ಲ. ನಮ್ಮ ಲಕ್ಕನ್ನ ನಮ್ಮ ತಮ್ಮ ಲಕ್ಕನ್ ಹೇಳಿದಲ್ಲ ಅವ್ರು ಹೊಲಕ್ಕೆ ಹಂಗೆ ಕೂತಿರ್ತಾರೆ ನೋಡಿದ್ಲು. ಹಂಗಾಗಿ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಭವಿಷ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ಕಣ್ಣು 20-30 ಮೂಟ ದೇಶದಲ್ಲಿ ಇಷ್ಟು ಸೈನ್ಯ ತ್ಯಾಗ ಮಾಡಿದ್ರೆ ನೀವು ಏನ್ ಮಾಡ್ತಾರೆ? ನನ್ನ ಬಹುಶಃ ನನ್ನ ಅಂದಾಜು 99 ರೆಕಾರ್ಡ್ ಮುರಿತೀರಿ ನಾವು. ಬಹುಶಃ ಬರೀ 200-300 ಮೇಲೆ ಕೂಡಿ ಕಾಂಗ್ರೆಸ್ದಾಗ ಐದು ಅವಾಗ 20-30 ಲೀಡ್ ಮಾಡ್ತಿದ್ದು, ಮತ್ತೆ ಇಷ್ಟೆಲ್ಲ ಇದ್ರೆ 8-2 ಅಂದ್ರೆ ಬಹುಶಃ ನನಗೆ ಸಾಕು. 90 ರೆಕಾರ್ಡ್ ಮುರಿ ಸಾಕು, ಲಕ್ಷ ಬೇಡ. ಯಾಕೆ ಅತಿಯಾಸೆ ಬಹಳ ಬೇಡ. ಯಾಕಂದ್ರೆ ಈಗ ಯಾಕಂದ್ರೆ 50% ಮೀಸಲಾತಿ ಮೀರಬಾರ್ದು ಅಂತ ಹೇಳ್ತದೆ. ಯಾವ್ದಾರ ಮೀರ್ತಂದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತೊಂಬತ್ತಾರೆ. ಇಲ್ಲಿ ಕೊಟ್ಟಂಗೂ ಆಗಿರ್ಬಾರ್ದು, ಅಲ್ಲಿ ಕೊಡ್ದಂಗೆ ಹಂಗೂ ಆಗಬಾರ್ದು. ಅದಕ್ಕೆ ಕೋರ್ಟಲ್ಲೂ ಸ್ಟೇ ಆಗಬಾರ್ದಂದ್ರೆ ನಾವೆಲ್ಲ ಸರ್ಕಾರದಲ್ಲಿ, ಯಾಕಂದ್ರೆ ಈ ದೇಶದಲ್ಲಿ ಒಬ್ಬರ ಆ ಥರ ಮಾಡಿದಾರೆ. ಯಾಕಂದ್ರೆ 9 ಶೆಡ್ಯೂಲ್ ಅಂತೇಳಿ ಹಾಕಿ 69% ಮೀಸಲಾತಿ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಒಬ್ಬರು ಮಾಡಿದ್ದಾರೆ ಈ ದೇಶದಲ್ಲಿ. ಆ ಪದ್ಧತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಂದ್ರೆ ಎಲ್ಲರಿಗೂ ಮೀಸಲಾತಿ ಸಿಗ್ತೈತಿ. ಇವತ್ತು ಮರಾಠ ಸಮುದಾಯ ಇರ್ಬೋದು ಅಥವಾ ಉಪ್ಪಾರ ಸಮಾಜ ಇರ್ಬೋದು, ಪಂಚಮಸಾಲಿ ಸಮುದಾಯದವ್ರು ಹೋರಾಟ ಮಾಡ್ತಾರೋ ಅಂದರೆ ಆ ಥರ ಮಾಡಿಬಿಟ್ರೆ ಎಲ್ಲರಿಗೂ ಅಂದರೆ ಮೀಸಲಾತಿ ಸಿಗ್ತೈತಿ, ಅನುಕೂಲ ಆಗ್ತೈತೆ. ಅದಕ್ಕೆ ನಾನು ಹಿಂದಕ್ಕೇ ಒಂದು ಸಮಾಜ ಇಲ್ಲ ಅಂದರೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು, ಯಾಕಂದ್ರೆ ಎಲ್ಲರೂ ತಾವು ಮೀಸಲಾತಿ ಕೇಳಕತ್ರ ಅಲ್ಲಿ ಏನಾಗ್ತೈತೆ ಅಂದರೆ ಒಂದು ಕುರ್ಚೆ ಕೊಟ್ಟು 20 ಕುಂಡಂದಂಗೆ ಆಗ್ತೈತೆ, ಕುರ್ಚೆನೇ ಮುರಿದೋಗ್ತೈತೆ ಅಂದರೆ ಮೀಸಲಾತಿನೇ ಕೆಟ್ಟ ಹೋಗ್ತೈತೆ. ಅದಕ್ಕೆ ಅಂದರೆ ಮೀಸಲಾತಿ ಹೆಚ್ಚು ಮಾಡಿ ತಮ್ಮನ್ನು ಒಳಗೆ ತೊಗೊಂಡ್ರೆ ಅನುಕೂಲ ಆಗ್ತೈತೆ ಸಮಾಜಕ್ಕೆ. ಈ ದೃಷ್ಟಿಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ ಪೂಜ್ಯ ಅವರ ನೇತೃತ್ವದಲ್ಲಿ. ಯಾಕಂದ್ರೆ ಇದೇಗ ಯಾಕಂದ್ರೆ ನಮ್ಮ ಗಾಯಗೌಡ ಅವ್ರು ಹೇಳ್ದಂಗೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಂದ್ರೆ ರಮೇಶ್ ಜಾರಕಿಹೊಳಿ ಅವರು, ಶ್ರೀಮಂತ್ ಪಾಟೀಲ್ರು, ಮಹೇಶ್ ಕುಮಟಳ್ಳಿ ಈ ಮೂರು ಜನ ನೇತೃತ್ವ ವಹಿಸ್ರಿ ಅಂತ ಹೇಳಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು. ಅದರಲ್ಲಿ ಕೆಲವೊಂದು ನಮಗೆ ಅನ್ಯಾಯ ಆಗಿದಾವೆ, ಅದಕ್ಕೆ ಅನ್ಯಾಯ ಸರಿಪಡಿಸ್ಕೊಂಡು, ಯಾಕಂದ್ರೆ ಈಗ ನಮ್ಮದೇ ಸರ್ಕಾರ ನಮ್ಮದೇ ಪಾರ್ಟಿ ನಮ್ಮ ಏನೇ ಜಗಳಿದ್ರು 4 ಗೋಡೆ ಮಧ್ಯದಲ್ಲಿ ನಾವು ಕುಂತು ಚರ್ಚೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಶ್ರೀಮಂತ್ ಪಾಟೀಲ್ಗೆ ಮಂತ್ರಿಗಿರಿ ತೆಗೆದಕ್ಕೆ ಅತ್ಯಂತ ನೋವು ನಮಗಾಗಿದೆ. ಯಾಕಂದ್ರೆ ಶ್ರೀಮಂತ್ ಪಾಟೀಲ್ ಅವ್ರನ್ನ BJP ನಾವು ಸ್ವತಃ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ MLA ಮಾಡಿ ಮಿನಿಸ್ಟರ್ ಮಾಡ್ಕೊತಾನೆ. ಅದಕ್ಕೆ ಯಾಕಂದ್ರೆ ನಾವು ಹೇಳಿದ್ವಿ, ಯಾಕಂದ್ರೆ ಒಂದು ಸಮಾಜದ ಪ್ರತಿನಿಧಿ ಒಬ್ಬರು ಮಂತ್ರಿ ಒಂದು ಕ್ಯಾಬಿನೆಟ್ದಾಗಿದ್ದರೆ ಅದ್ರ ಸಮಾಜ ಬಗ್ಗೆ ಆಗಿ ಹೋಗ್ಬೇಕು ಅನುಕೂಲ ಆಗ್ತೈತೆ. ಅದಕ್ಕೆ ಒಬ್ಬರು ಆ ಕ್ಯಾಬಿನೆಟಲ್ಲಿ ಅಂದರೆ ಸಮುದಾಯದ ಒಬ್ಬರು ಸಚಿವರು ಇರಬೇಕು, ನಿಗಮ ಚೇರ್ಮನ್ ಇರಬೇಕು, ಸಮುದಾಯದ ಪ್ರತಿನಿಧಿಗಳು ಶಾಸಕರಾಗಬೇಕು, ಚುನಾಯಿತ ಪ್ರತಿನಿಧಿ ಆಗಬೇಕು. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಖಂಡಿತ ಕೆಲಸ ಮಾಡೋಣ. ತಾವೆಲ್ಲರೂ ಇದೇಗ ರಮೇಶ್ ಜಾರಕಿಹೊಳಿ ಗೋಕಾಕಲ್ಲ 6 ಗುಂಟೆ ಜಮೀನನ್ನು ಕೊಟ್ಟು ಇಲ್ಲಿ ಹೇಳಿದರು, ಮತ್ತು ತಾವೇನು 2 ಬೇಡಿಕೆಯಲ್ಲಿ ಇಟ್ಟಿದ್ದೀರಿ ಅದನ್ನು ಖಂಡಿತ ಅವ್ರು ನೆರವೇರಿಸುವಂತ ಹೇಳಿದ್ರೆ ಒಂದು ಬೇಡಿಕೆ ಕೊಟ್ಟಿದ್ದರು. ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಸುವರ್ಣಸೌಧದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜವರು ಒಂದು ಸ್ಟ್ಯಾಚ್ಯೂ ಆಗಬೇಕಂತೀರಿ, ಖಂಡಿತ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ಯಾಕಂದರೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜವರು ಯಾವ ಸಮುದಾಯಕ್ಕೆ ಸೇರಿದಾರೋ ಇಡೀ ಭಾರತ ದೇಶಕ್ಕೆ ಸೇರಿದಂಥ, ಯಾಕಂದ್ರೆ ಇವತ್ತು ನಮ್ಮ ದೇಶ ಉಳಿಬೇಕು, ನಮ್ಮ ದೇಶದಲ್ಲಿ ಹಿಂದುತ್ವ ಉಳಿಬೇಕಂದ್ರೆ ಶಿವಾಜಿ ಮಹಾರಾಜವರ ಪಾತ್ರ ಭಾಳ ಮುಖ್ಯ ಐತಿ. ಅದಕ್ಕೆ ನಾವು ಅವರು ಸ್ಟ್ಯಾಚ್ಯೂ ಆಗಲೇಬೇಕು. ಇದು ಆ ಜಾತಿ ಈ ಭಾಷೆಗೆ ಸಂಬಂಧ ಇಲ್ಲ, ಅದಕ್ಕೆ ಶಿವಾಜಿ ಮಹಾರಾಜವ್ರು ಮಾಡೋಕೆ ನಾವು ಸರ್ಕಾರದಲ್ಲಿ ಖಂಡಿತವಾಗಿ
ಹೋರಾಟ ಮಾಡ್ತೀವಿ. ಮತ್ತು ಸಮಾಜದ ಏನು ಕೆಲವೊಂದು ಆಗಬೇಕಂತ ಕೆಲಸ, ಯಾಕಂದರೆ ಇದೇಗ ಯಾಕಂದ್ರೆ ಅಧ್ಯಕ್ಷರು ಹೇಳಿದಂಗೂ ಶಾಸಕರು ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದಂಗೆ ತಾವು ನಿರ್ಣಾಯಕರು. 75 ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಸಮುದಾಯದ ಜನ, ತಾವು ತಂದೆ ತಾಯಿ ತಾಯಂದಿರು ತಾವೆಲ್ಲರೂ ಎಲ್ಲಿ ಓಟ್ ಹಾಕ್ತೀರಿ ಹಂಗೆ ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ಐತೆ ಅದೆಲ್ಲ. ಯಾಕಂದ್ರೆ ಅದಕ್ಕೆ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿ ಇದೀಗ ತಾನೇ ಭಾಷಣ ಮಾಡಿದಂಥ ಈ ಭಾಗದ ಶಾಸಕರಾದ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಮರಾಠ ನಿಗಮದ ಅಧ್ಯಕ್ಷರಾದ ಮುಳೆ ಅವರೇ, ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಗೋಕಾಕ್, ಮೂಡಲ್ಗಿ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ನನ್ನ ಮರಾಠ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರ ಹೇಳುತ್ತಾ, ಹಾಗೂ ಮಾಧ್ಯಮದ ಎಲ್ಲ ತಾವು ಸ್ನೇಹಿತರಿದ್ದೀರಿ. ಸೊ ಎಲ್ಲರೂ ಅಂದರೆ ನಮ್ಮ ಇವರು ಗಾಯಕಗೌಡ ಅವರು ಮಾತಾಡಿದ್ರು, ಆಮೇಲೆ ರಮೇಶ್ ಅವರು ಮಾತಾಡಿದ್ರು ಈಗ. ಸೊ ಅನೇಕ ಯಾಕಂದರೆ ಪ್ರಾಸ್ತಾವಿಕ ಮಾತಾಡಿದಾಗ ಯಾಕಂದರೆ ಒಂದು ಹೆಣ್ಮಗಳು ಭಾಳ ಚೆನ್ನಾಗಿ ಮಾತಾಡಿದ್ರು ಅಂದರೆ ಸಮಾಜ ಬಗ್ಗೆ, ಶಿಕ್ಷಣ ಬಗ್ಗೆ, ಎಲ್ಲ ಬಗ್ಗೆ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಎಲ್ಲ ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ, ವಿಶೇಷವಾಗಿ ಯಾಕಂದರೆ ನಮ್ಮವರ ಅಧ್ಯಕ್ಷರು ಹೇಳ್ತಾ ಇದ್ರು ಯಾಕಂದರೆ ಮೀಸಲಾತಿ ನಮ್ಮನ್ನಂದ್ರೆ 2A ಸೇರಿಸ್ಬೇಕಂತೇಳಿ ಅನೇಕ ದಿನದ ಹೋರಾಟ ಇದ್ದರು, ಸರ್ಕಾರ ಸ್ಪಂದಿಸ್ತಾ ಇಲ್ಲತ್ತಾದ್ರು. ಮೊದಲು ನಾವೆಲ್ಲರೂ ಸೇರಿ ಪೂಜ್ಯರ ನೇತೃತ್ವದಲ್ಲಿ 2A ಸೇರುವಂಗೆ ನಾವು ಪ್ರಯತ್ನ ಮಾಡೋಣ ಸ್ವಾಮಿ ಪೂಜ್ಯ ಸ್ವಾಮೀಜಿಯವ್ರು. ಯಾಕಂದರೆ ಮೀಸಲಾತಿ ಸಿಕ್ತಂದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ಶಿಕ್ಷಣ ತೊಗೊಳ್ಳೋಕ್ಕೆ, ಮತ್ತೊಂದು ಪಡಲಿಕ್ಕೆ, ಸಮಾಜದಲ್ಲಿರುವಂಥ ಬಡವರಿಗೆ ಅನುಕೂಲ ಆಗ. ಮೀಸಲಾತಿ ವಿಚಾರದಾಗ ನಾವೆಲ್ಲರೂ ಸರ್ಕಾರದಲ್ಲಿ ಒತ್ತಡ ತಂದು ಆದಷ್ಟು ಬೇಗನ 2A ಮರಾಠ ಸಮಾಜನ ಸೇರಿಸ್ಬೇಕಂತ ಮೀಸಲಾತಿ ವಿಚಾರನ ನಾವು ಖಂಡಿತ ನಾವು ಹೋರಾಟ ಮಾಡ್ತೀವಿ. ಮತ್ತೆಲ್ಲರೂ ಯಾಕಂದ್ರೆ ನಮ್ಮ ಹಿರಿಯರೆಲ್ಲರೂ ಭಾಳ ದುಃಖವಾಗಿ ಮಾತಾಡೋರು, ಯಾಕಂದರೆ ಸಮಾಜ ನಾವೆಲ್ಲ ಇಷ್ಟು ಬೆಂಬಲವಾಗಿ ನಿಂತರು ನಮಗಂದರೆ ಕೆಲಸಗಳಾಗಿಲ್ಲ ಅಂದರೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಅದೆಲ್ಲ ನಿಜ ಇದೆ. ಕೆಲವೊಂದು ವಿಚಾರನ ನಾವು ಒಪ್ಕೋಬೇಕಾಗುತ್ತೆ. ಆದರೆ ನಾವು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ಯಡಿಯೂರಪ್ಪನಿರ್ಬೋದು, ಅಥವಾ ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಇರ್ಬೋದು, ಅಮಿತ್ ಶಾ ಇರ್ಬೋದು, ನಾವು ಪೂಜ್ಯರ ಅವರಿಗೆ ಪ್ರೀತಿಯಿಂದ ಕೇಳ್ಕೊಂಡ್ಬಿಟ್ಟು ಹೆಂಗಾರು ಮಾಡಿ ನಮ್ಮ ಕೆಲಸ ಮಾಡ್ಕೊಂಡು ತಾವು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು, BJP ಬಿಟ್ಟು ಹೋಗ್ಬಾರ್ದು, ನೀವು BJP ಇರ್ಬೇಕು, ನೀವು ಅದಕ್ಕೆ BJPಯಿಂದ ದೂರ ದಯಮಾಡಿ ಹೋಗಕ್ಕೆ ಹೋಗ್ಬಾರ್ರಿ, ನಾವು ಕೂಡಿ ನಿಮ್ಗೆ ಕೆಲಸ ಮಾಡಿಕೊಡ್ತೀವ್ರಿ. ಅದಕ್ಕೆ ನೀವು ಸೆಟ್ಗೊಂದು ಅಸಮಾಧಾನ ಆಗಿ ನೋಟಾಕ್ ಮಾತ್ರ ಬಟನ್ ಒತ್ತಬೇಡ್ರಿ ಇಲೆಕ್ಷನ್ದಾಗ. ಅದಕ್ಕೆ ತಾವು ಕಮಲ್ ಹೂಕ ಒತ್ತಕ್ರಿ, ಯಾಕಂದರೆ ತಾವೆಲ್ಲ ಮರಾಠ ಸಮಾಜ ಜನ. ಮೊದಲಿಂದ ತಾವೆಲ್ಲರೂ ಹಿಂದುತ್ವ ವಿಚಾರ ಮತ್ತೊಂದು ವಿಚಾರ ಹಿಂದೂ ಧರ್ಮದ ಪರವಾಗಿರುವಂಥ ಸಮಾಜ ತಾವು ಹೆಚ್ಚು ಪ್ರೀತಿ ತಮ್ಮದೆಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಕಡೆ ಇರ್ತೈತೆ. ಅದಕ್ಕೆ ನಾವೆಲ್ಲರೂ ಏನೇ ಸಮಾಜದಲ್ಲಿ ಅನ್ಯಾಯ ಆಗಿದ್ದರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಯಾಕಂದರೆ ಬಸವರಾಜ ಬೊಮ್ಮಾಯಿಯವ್ರು ಯಾಕಂದ್ರೆ ನೋಡ್ರಿ, ಯಾಕಂದರೆ SC ST ಮೀಸಲಾತಿನ ಯಾವ ಸರ್ಕಾರ ಮಾಡಿರೋಕ್ಕಿಲ್ಲ, ಮಾಡೋಕ್ಕೂ ಆಗೋಲ್ಲ ಅಂತ ಆದರು. ಆದರೂ ಬಸವರಾಜ ಬೊಮ್ಮಾಯಿಯವರು ಭಾಳ ಬುದ್ಧಿವಂತಿಕಿಂದ ಮೀಸಲಾತಿ ಪರ್ಸೆಂಟನ್ನ ಹೆಚ್ಚು ಮಾಡಿ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಇನ್ನು ನಮ್ಮ ಅರಮಾವ್ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಮ್ಮ ಯಾವ ಸಮುದಾಯ ಕೆಲಸ ಅದ ಎಲ್ಲನೂ ಅವ್ನು ಮಾಡಿಕೊಟ್ಟಿದ್ದು. ಮುಂದಿನ ದಿನಮಾನದಲ್ಲಿ ಆ ಕ್ಷೇತ್ರದಲ್ಲಿ ಮರಾಠ ಸಮುದಾಯ ಜನ ಏನು ಹೇಳಿದರೂ ನಾವು ಕೆಲಸ ಮಾಡೋಕೆ ಗಟ್ಟಿದ್ವಿ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಮರಾಠ ಸಮುದಾಯದ ಜನ ತಾವೆಲ್ಲರೂ ಗಟ್ಟಿಯಾಗಿ ನಿಂತು ಸಂಘಟನೆ ಮಾಡೋಣ. ಯಾಕಂದ್ರೆ ಚುನಾವಣೆ ಮತ್ತೊಂದು ಬೇರೆ ಪ್ರಕ್ರಿಯೆ ಬರ್ತೈತೆ, ಸಮಾಜ ಸಂಘಟನೆ ಮತ್ತೊಮ್ಮೆ ಅದು ಚುನಾವಣೆ ಮುಗಿದ ನಂತರನೂ ನಮ್ಮ ಸಂಘಟನೆ ನಮ್ಮ ಹೋರಾಟ ಇಲ್ಲೇ ನಿಲ್ಲೋದು ಬೇಡ, ಮುಂದುವರ್ಸೋಣ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ಒಕ್ಕಟ್ಟಾಗಿ ಅನ್ನತಮ್ಮರಿಗೆ ಬಾಳಿ ಬದುಕುವಂಥ ಕೆಲಸನ ಮಾಡೋಣ. ಅದಕ್ಕೆ ತಮ್ಮ ಸಮುದಾಯಕ್ಕೆ ಆ ಭಗವಂತ ಪರಮಾತ್ಮ ಒಳ್ಳೇದು ಮೇಲೆ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ನನ್ನಿಲ್ಲಿ ಕರೆದು ಸತ್ಕಾರ ಮಾಡಿ ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ಮರಾಠ ಬಂಧುಗಳಿಗೆ, ತಾಯಂದಿರಿಗೆ, ಪೂಜೆಗೆ, ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.